ಪ್ರಿಯ ವೀಕ್ಷಕರ ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಡವಾಡಿ. ಸಮಥಿಂಗ್ ಸ್ಪೆಷಲ್ ಸ್ಟೋರಿ. ಅಮೆರಿಕದ 48 ವರ್ಷ ವಯಸ್ಸಿನ ಮಹಿಳೆಯೊಬ್ಬಳು ತನ್ನ 22 ವರ್ಷ ವಯಸ್ಸಿನ ಮಗಳ ಸೋಗು ತೊಟ್ಟು ಕಾಲೇಜು ಸೇರಿದ್ದಲ್ಲದೆ ಚಿಕ್ಕ ವಯಸ್ಸಿನ ಯುವಕರೊಂದಿಗೆ ಡೇಟ್ ಮಾಡುತ್ತಿದ್ದುದು ಪತ್ತೆಯಾಗಿದೆ. 2 ವರ್ಷಗಳ ಕಾಲ ವಸ್ತೊಂದು ಪಟ್ಟಣಕ್ಕೆ ಹೋಗಿ ತನ್ನ ಮಗಳಿನ ಗುರುತು ವೇಷಗಳನ್ನು ತೊಟ್ಟು ವಂಚಿಸಿದ್ದಕ್ಕೆ ಇದೀಗ ಲೌರಾ ಓಗಸ್ಬಿ ಎಂಬುವಳ ಮೇಲೆ ಮೊಕದ್ದಮೆ ಹೂಡಲಾಗಿದೆ. ತನ್ನ ಮಗಳ ಐಡೆಂಟಿಟಿಯನ್ನು ಕದ್ದ ಲೌರಾ ಅವಳ ಹೆಸರಿನ ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ $25,000 ವ್ಯವಹಾರ ಮಾಡಿದ್ದಾಳೆ. ಯೂನಿವರ್ಸಿಟಿಗೆ ಎನ್ರೋಲ್ ಮಾಡಿಕೊಂಡು ಶಿಕ್ಷಣ ಸಾಲ ಡ್ರೈವಿಂಗ್ ಲೈಸೆನ್ಸ್ ಪಡೆದಿದ್ದಲ್ಲದೆ ಅವಳನ್ನು 22 ವರ್ಷದವಳೆಂದು ನಂಬಿದ್ದ ಬಾಯ್ ಫ್ರೆಂಡ್ಗೂ ಈಕೆ ಹೊಂದಿದ್ದಳು ಎಂದು ಪೊಲೀಸರು ತಿಳಿಸಿದ್ದಾರೆ. ಅರ್ಕಾನ್ಸಾಸ್ನ ತನ್ನ ಮಗಳೊಂದಿಗೆ ವಾಸಿಸುತ್ತಿದ್ದ ಲೌರಾ ಏಕಾಂಗಿಯಾಗಿ ಮಿಸ್ಸೌರಿಯ ಮೌಂಟೇನ್ ವ್ಯೂ ಪಟ್ಟಣಕ್ಕೆ ಸ್ಥಳಾಂತರಗೊಂಡು ಮಗಳೊಂದಿಗೆ ಸಂಪರ್ಕ ಕಡಿದುಕೊಂಡಳು. 2016ರಲ್ಲಿ ತನ್ನ ಮಗಳು ಲೌರೆನ್ ಆಸ್ಲೇಯೇಸ್ ಹೆಸರಿನಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಳು. ಮಿಸ್ಸೌರಿ ಡೈವರ್ಸ್ ಲೈಸೆನ್ಸ್ ಅನ್ನು ಅದೇ ಹೆಸರಿನಲ್ಲಿ ಪಡೆದಿದ್ದಳು. 2017ರಲ್ಲಿ ಮಗಳ ಐಡಿ ಬಳಸಿ ಸೌತ್ ವೆಸ್ಟ್ ಬ್ಯಾಪ್ಟಿಸ್ಟ್ ಯೂನಿವರ್ಸಿಟಿಗೆ ಪ್ರವೇಶ ಪಡೆದ ಲೌರಾ ವಿದ್ಯಾರ್ಥಿಗಳಿಗೆ ಸಿಗುವ ಸಾಲಗಳನ್ನು, ಪುಸ್ತಕಗಳ ಗ್ರ್ಯಾಂಟ್ಗಳನ್ನು ಪಡೆದಿದ್ದಳು ಎನ್ನಲಾಗಿದೆ. ಆದರೆ ತರಗತಿಗಳನ್ನು ಅಟೆಂಡ್ ಮಾಡುತ್ತಾಳಾ ಇಲ್ಲವಾ ಎಂಬುದು ತಿಳಿದು ಬಂದಿಲ್ಲ. ಸ್ಥಳೀಯ ಗ್ರಂಥಾಲಯವೊಂದರಲ್ಲಿ ಕೆಲಸ ಪಡೆದ ಆಕೆ ಸ್ಥಳೀಯರನ್ನು ತಾನು ನಿಜವಾದ ವಯಸ್ಸಿಗಿಂತ 26 ವರ್ಷ ಚಿಕ್ಕವಳೆಂದು ನಂಬಿಸುವಲ್ಲಿ ಯಶಸ್ವಿಯಾಗಿದ್ದಳು ಎಂದು ವರದಿ ತಿಳಿಸಿದೆ. ಲೌರಾ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದು ಸೌತ್ ವೆಸ್ಟ್ ಬ್ಯಾಪ್ಟಿಸ್ಟ್ ಯೂನಿವರ್ಸಿಟಿಗೆ ತನ್ನ ಮತ್ತು ಮಗಳ ಲೌರೆನ್ಸ್ಗೆ $17,521 ಪರಿಹಾರವಾಗಿ ನೀಡಬೇಕೆಂದು ಕೋರ್ಟ್ ಆದೇಶಿಸಿದೆ. ಜೊತೆಗೆ ಆಕೆಗೆ 5 ವರ್ಷ ಜೈಲು ಶಿಕ್ಷೆ ಕೂಡ ವಿಧಿಸುವ ಸಾಧ್ಯತೆಗಳಿವೆ ಎಂದು ವರದಿ ತಿಳಿಸಿವೆ.